ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್. ಗೈಸ್, ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ಗೈಸ್, ನೀವು ಆಲ್ರೆಡಿ ನನ್ನ ಒಂದು ಚಾನಲಲ್ಲಿ 1 ವರ್ಷದ ಮಗುಗೆ ಯಾವ ರೀತಿ ಮಸಾಜ್ ಮಾಡೋದು ಅಂತ ನೋಡಿರ್ತೀರಾ. ಸೊ ಇದು ನನ್ನ ಪಾಪು 2 ವರ್ಷದಲ್ಲಿ ಇರಬೇಕಾದ್ರೆ ನಾನು ಮಸಾಜ್ ಮಾಡಿಸ್ತಾ ಇರೋದು. ಸೊ ಈ ಒಂದು ಮಸಾಜ್ನ ನಾನು ಮಾಡ್ತಾ ಇಲ್ಲ, ನಮ್ಮ ಮನೆ ಮೇಲೆ ಹಿಂದಿಯವರಿದ್ದಾರೆ. ಸೊ ಅವ್ರ ಕೈಯಲ್ಲಿ ನಾನು ಮಾಡಿಸ್ತಾ ಇದ್ದೆ. ಅವರು ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ತಾರೆ. ಹಾಗೆ ಅವರು ಹೇಳ್ತಾ ಇದ್ರು ನನಗೆ, ಈ ರೀತಿ ಡೈಲಿ ಮಸಾಜ್ ಮಾಡೋದ್ರಿಂದ ಪಾಪು ಕೈ ಕಾಲೆಲ್ಲ ತುಂಬ ಗಟ್ಟಿ ಬರುತ್ತೆ ಅಂತ ಹೇಳಿ. ಸೊ ಅವ್ರ ಜೊತೆ ಮಾತಾಡಿಕೊಂಡು ಹಾಗೆ ಮಸಾಜ್ ಮಾಡಿಸ್ತಾ ಇದ್ದೆ. ಇಲ್ಲಿ ಮಸಾಜ್ ಮಾಡೋದಕ್ಕೆ ಅಂತ ತೊಗೊಂಡಿರೋದು ಆಯಿಲು, ಕೊಕೊನೆಟ್ ಆಯಿಲ್ನೇ ತೊಗೊಂಡಿರೋದು. ಸೊ ಕೊಕೊನೆಟ್ ಆಯಿಲ್ನ ತೊಗೊಂಡು ನೋಡಿ, ಈ ರೀತಿ ಪ್ರೆಸ್ ಮಾಡಿ ಅವರು ಮಸಾಜ್ ಮಾಡಿಸ್ತಾ ಇದ್ದಾರೆ. ಅವರೇನು ಗಟ್ಟಿಯಾಗಿ ಪ್ರೆಸ್ ಮಾಡ್ತಾ ಇಲ್ಲ, ನಾರ್ಮಲಾಗಿ ಪಾಪು ತಡೆಯೋ ಅಂತ ಒಂದು ಇದರಲ್ಲೇ ಮಸಾಜ್ ಮಾಡ್ತಾ ಇದ್ದಾರೆ ಅಷ್ಟೇ. ಮತ್ತು ನೋಡಿ, ಇಲ್ಲಿ ಪಾದ ಹತ್ರ ಎಲ್ಲ ಚೆನ್ನಾಗಿ ಉಜ್ಜಿ ಮಸಾಜ್ ಮಾಡ್ತಾ ಇದ್ದಾರೆ. ಯಾವತ್ತೇ ಆಗಲಿ ನಾವು ಪಾದಕ್ಕೆ ಚೆನ್ನಾಗಿ ಮಸಾಜ್ ಮಾಡಿಸೋದ್ರಿಂದ ಪಾಪುಗೆ ಫುಲ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ತುಂಬ ಚೆನ್ನಾಗಾಗುತ್ತೆ. ಅಷ್ಟೇ ಅಲ್ಲ, ಪಾಪು ನಿದ್ದೆ ಮಾಡೋದಕ್ಕೆಲ್ಲನೂ ಒಂದು ಒಳ್ಳೆ ಹೆಲ್ಪ್ ಮಾಡುತ್ತೆ. ಮತ್ತು ತಲೆನೋವು ಆ ರೀತಿ ಏನೇ ಇದ್ದರೂ ಕೂಡ ವಾಸಿ ಆಗಿಬಿಡುತ್ತೆ. ಸೊ ಅದಾದಮೇಲೆ ನೋಡಿ, ಈ ರೀತಿ ಚೆನ್ನಾಗಿ ಅವರು ಮಸಾಜ್ ಮಾಡಿಸ್ತಾ ಇದ್ದಾರೆ. ಪಾಪುಗಳಿಗೆ ಅಂತಲ್ಲ, ಯಾರಿಗೆ ಆಗಲಿ ಮಸಾಜ್ ಚೆನ್ನಾಗಿ ಮಾಡಿ ಸ್ನಾನ ಮಾಡಿಸಿ ಮಲಗಿಸೋದ್ರಿಂದ ಅವ್ರ ಕೈಕಾಲು ನೋವು ಏನೇ ಇದ್ದರೂ ಕೂಡ ದೂರ ಆಗುತ್ತೆ. ಮತ್ತು ಅವ್ರು ಚೆನ್ನಾಗಿ ನಿದ್ದೆ ಮಾಡ್ತಾರೆ. ಮತ್ತು ಅವರ ಒಂದು ವೆಯ್ಟ್ ಗೇನ್ ಆಗೋದಕ್ಕಾಗಿರ್ಬೋದು, ಮತ್ತು ಪಾಪುಗಳು ಒಳ್ಳೆ ರೀತಿಯಲ್ಲಿ ಗ್ರೋ ಆಗಿರೋದಕ್ಕಾಗಿರ್ಬೋದು, ಮತ್ತು ಡೇ ಫುಲ್ಲು ಆ್ಯಕ್ಟಿವ್ ಆಗಿರೋದಕ್ಕೆ, ಮತ್ತು ಅವ್ರಿಗೆ ಸ್ಟ್ರೆಂತ್ ಬರೋದಕ್ಕೆಲ್ಲ ಮಸಾಜ್ ಅನ್ನೋದು ತುಂಬಾ ಹೆಲ್ಪ್ ಮಾಡುತ್ತೆ. ನಿಮ್ಮ ಪಾಪುಗೆ ನೀವು ಡೈಲಿ ಅಲ್ಲದೆ ಇದ್ದರೂ ವೀಕ್ಲಿ 2 ಸಲ ಆದ್ರೂ ಮಸಾಜ್ ಮಾಡಿಸಿ ಸ್ನಾನ ಮಾಡಿಸಿ ಮಲಗಿಸಿ. ಸೊ ಆ ರೀತಿ ಮಾಡೋದ್ರಿಂದ ಡೈಲಿ ಅಂದರೆ ಲೈಕ್ ವೀಕ್ಲಿ 2 ಸಲ ಮಸಾಜ್ ಮಾಡೋದ್ರಿಂದ ಅವರು ಫುಲ್ ಡೇ ಎಲ್ಲ ಓಡಾಡಿರ್ತಾರಲ್ವಾ, ಮತ್ತು ಫುಲ್ಲು ಎಲ್ಲ ಚೆನ್ನಾಗಿ ಆಟಾಡಿರ್ತಾರೆ. ಸೊ ಅವ್ರಿಗೆ ಮೈ ಕೈ ಕಾಲಿಂದನೇ ಅರ್ಧ ನಿದ್ದೆ ಬರೋದಿಲ್ಲ. ಸೊ ಅಂಥ ಟೈಮಲ್ಲಿ ಇದೆ ಈ ಒಂದು ಮಸಾಜ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನೀವು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ. ಬೇಕಿದ್ರೆ ನಿಮ್ಮ ಮಗು ಅಂತೂ 100% ನಿದ್ದೆ ಮಾಡುತ್ತೆ. ಯಾಕಂದರೆ ನನ್ನ ಪಾಪು ಕೂಡ ಅವನಿಗೆ ನೈಟ್ ಚೆನ್ನಾಗಿ ನಿದ್ದೆ ಮಾಡ್ತಾನೆ, ಬಟ್ ಡೇ ಟೈಮ್ ಅವ್ನು ಚೆನ್ನಾಗಿ ನಿದ್ದೆ ಮಾಡಲ್ಲ. ಬಟ್ ಈ ಮಸಾಜ್ ಮಾಡಿಸಿ 1 ಅವರ್ ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸಿದ ತಕ್ಷಣ ಮಲಗಿಬಿಟ್ಟ. ಸೊ ಚೆನ್ನಾಗಿ ಮಸಾಜ್ ಮಾಡಿ ಅಂದರೆ ಚೆನ್ನಾಗಿ ಅಂದರೆ ತುಂಬ ಗಟ್ಟಿಯಾಗಿನೂ ಪ್ರೆಸ್ ಮಾಡೋಕ್ಕೆಲ್ಲ ಹೋಗಬೇಡಿ. ನಾರ್ಮಲಾಗಿ ನೀವು ಮಸಾಜ್ ಮಾಡಿ 1 ಅವರ್ ಬಿಟ್ಟು ಆಮೇಲೆ ಮಲಗಿಸೋದ್ರಿಂದ ಪಾಪುಗಳು ಮಲಗಿಬಿಡ್ತಾರೆ. ಸೊ ಇವರು ಅಷ್ಟೇ ಹೊಟ್ಟೆಗೆ ಮತ್ತು ಕೈಕಾಲಿಗೆ ಎಲ್ಲ ಚೆನ್ನಾಗಿ ಮಸಾಜ್ ಮಾಡ್ತಾಯಿದ್ರು. ಹೊಟ್ಟೆಗೆ ಮಸಾಜ್ ಮಾಡಿಸುವಾಗ ಆದಷ್ಟು ಸರ್ಕಲ್ ಪೊಸಿಷನಲ್ಲಿ, ಅಂದರೆ ನೀವು ಕೈನ ಸರ್ಕಲಾಗಿ ರೌಂಡ್ ಮಾಡಿ ಮಾಡಿ ಮಾಡೋದು ಅಥವಾ ಇಂಟು ಶೇಪಲ್ಲಿ ಮಾಡೋದು, ಆ ರೀತಿ ಮಾಡಿ ಮಸಾಜ್ ಮಾಡಿಸೋದ್ರಿಂದ ಪಾಪುಗಳಿಗೆ ಜೀರ್ಣ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. ಅಂದರೆ ಅವರು ಊಟ ಮಾಡಿರ್ತಾರಲ್ವ, ಏನಾದ್ರು ಜೀರ್ಣ ಆಗದೇ ಇದ್ದರೆ ಜೀರ್ಣಕ್ರಿಯೆ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನೋಡಿ, ಇವರು ಕೈನೆಲ್ಲ ಕ್ಲೀನಾಗಿ ಅಂಗೈನೆಲ್ಲ ಒರೆಸಿ ಅಂದರೆ ಎಣ್ಣೆಯಲ್ಲಿ ಅಂಗೈನೆಲ್ಲ ಉಜ್ಜಿ ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದಾರೆ. ನಮ್ಮ ಪಾಪುನೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾನೆ ಮಸಾಜ್ನ. ಅವನಿಗೆ ನೋವಾಗಿದ್ರೆ ಅವ್ನು ತಡ್ಕೊಳ್ಳಲ್ಲ, ಅವನು ಬಿಟ್ಬಿಡ್ತಾ ಇದ್ದ, ಹತ್ಕೊಬಿಡ್ತಾ ಇದ್ದ, ಎದ್ದು ಬಿಡ್ತಾ ಇದ್ದ. ಸೊ ಈಗ ನೋಡಿ, ಇವರು ಹೊಟ್ಟೆಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿಸ್ತಾ ಇದ್ದಾರೆ. ಈ ರೀತಿ ನಾವು ಒಂದು 3-4 ಮಿನಿಟ್ಸ್ ಅಟ್ಲೀಸ್ಟ್ ಮಸಾಜ್ ಮಾಡಿಸೋದ್ರಿಂದ ಪಾಪುಗಳಿಗೂ ತುಂಬ ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ತುಂಬ ಅವರು ಎಂಜಾಯ್ ಮಾಡ್ತಾರೆ, ಅವರ ಡೇನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಕಂಪ್ಲೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಆಮೇಲೆ ಇವಾಗ ಬೆನ್ನಿಗೆ ಮಸಾಜ್ ಮಾಡಿಸ್ತಾ ಇದ್ದಾರೆ. ಈ ಬೆನ್ನಿಗೆ ಮಸಾಜ್ ಮಾಡಿಸೋದು ಯಾಕೆ ಅಂತ ಅಂದರೆ, ಪಾಪುಗಳು ಈ ಒಂದು ಟೈಮಲ್ಲಿ ಕುತ್ಕೊಳ್ಳೋದು ಅಥವಾ ನಿಂತ್ಕೊಳ್ಳೋದು ಆ ಥರದ್ದು ತುಂಬ ಮಾಡ್ತಾರೆ. ಅವ್ರಿಗೆ ಯಾವ ರೀತಿ ಕುತ್ಕೋಬೇಕು ಅಂದರೆ ಸ್ಟ್ರೈಟಾಗಿ ಕುತ್ಕೋಬೇಕು ಅಂತ ಅವ್ರಿಗೆ ಗೊತ್ತಿರಲ್ಲ. ಸೊ ಅವರು ಸ್ವಲ್ಪ ಬಗ್ಗಿ ಕುತ್ಕೊಂಡಿರ್ತಾರೆ. ಸೊ ಅಂಥ ಒಂದು ಟೈಮಲ್ಲಿ ಬೆನ್ನು ಮೂಳೆ ಅನ್ನೋದು ಬೆಂಡಾಗುತ್ತೆ, ಅಂದರೆ ಗೂನ್ ಬೆನ್ನು ಅಂತಾರೆ ಅಲ್ವಾ, ಆ ರೀತಿ ಬರುತ್ತೆ. ಸೊ ನೀವು ಡೈಲಿ ಈ ರೀತಿ ಬೆನ್ನಿಗೆಲ್ಲ ಮಸಾಜ್ ಮಾಡಿಸೋದ್ರಿಂದ ಆ ಗೂನ್ ಬೆನ್ನು ಬರೋದನ್ನು ನೀವು ಅವಾಯ್ಡ್ ಮಾಡ್ಬೋದು. ಮತ್ತು ಪಾಪುಗಳು ತುಂಬ ಒಂದು ಹೆಲ್ದಿಯಾಗಿ ಚೆನ್ನಾಗಿ ಬೆಳೀತಾರೆ ಅಂತ ಹೇಳ್ಬೋದು. ಬೆನ್ನು ಮೂಳೆಗೆ ಒಂದು ಶಕ್ತಿ ಬರುತ್ತೆ ಅಂತ ಕೂಡ ಹೇಳ್ಬೋದು ಇದರಿಂದ. ಮತ್ತು ಕುದುಕೆ ಹತ್ರ ಎಲ್ಲ ಕ್ಲೀನಾಗಿ ಮಸಾಜ್ ಮಾಡೋದ್ರಿಂದ ಕುದುಕೆ ಕೂಡ ತುಂಬ ಗಟ್ಟಿಯಾಗುತ್ತೆ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಮಸಾಜ್ ಮಾಡಿಸಿ ನಿಮ್ಮ ಪಾಪುಗಳಿಗೆ ಸಿಂಪಲ್ ಎಕ್ಸಸೈಸ್ ಮಾಡಿಸೋದ್ರಿಂದ ನಿಮ್ಮ ಪಾಪು ಡೇ ಫುಲ್ಲು ಆ್ಯಕ್ಟಿವ್ ಆಗಿರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, 100% ನಿಮಗೂ ಕೂಡ ಈ ಒಂದು ಮಸಾಜ್ ಮಾಡಿಸಿದ್ಮೇಲೆ ರಿಸಲ್ಟ್ ಗೊತ್ತಾಗುತ್ತೆ. ಗೈಸ್, ನೋಡ್ತಾ ಇದ್ದೀರಲ್ವಾ, ಇವರು ಸಿಂಪಲಾಗಿ ಎಕ್ಸಸೈಸಸ್ ಮಾಡಿಸ್ತಾ ಇದ್ದಾರೆ. ಸೊ ಈ ರೀತಿ ಎಕ್ಸಸೈಸ್ ಮಾಡಿಸಿ ನಿಮ್ಮ ಪಾಪುಗೆ ಆಮೇಲೆ 1 ಅವರ್ ಬಿಟ್ಟು ಸ್ನಾನ ಮಾಡಿಸಿ ಮಲಗಿಸಿ ಆರಾಮಾಗಿ ರೆಸ್ಟ್ ಮಾಡುತ್ತೆ ನಿಮ್ಮ ಪಾಪು ಕೂಡ. ಬಟ್ ಆದರೆ ತುಂಬಾ ಲೈಕ್ ಪ್ರೆಸ್ ಮಾಡಿ ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಪಾಪು ಎಷ್ಟು ತಡೆಯುತ್ತೋ ಅಷ್ಟು ಮಾತ್ರ ಮಾಡಿಸಿ. ನಿಮ್ಮ ಪಾಪು ತುಂಬ ಅಳ್ತಾ ಇದೆ ಅಂದರೆ ಬಿಟ್ಬಿಡಿ, ಪರವಾಗಿಲ್ಲ, ತುಂಬ ರಿಸ್ಕ್ ತೊಗೊಂಡೆಲ್ಲ ಮಾಡ್ಸೋಕ್ಕೆ ಹೋಗಬೇಡಿ. ಸೊ ಇವರು ಫೇಸ್ಗೆಲ್ಲ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಹಚ್ಚಿ ಮಸಾಜ್ ಮಾಡ್ತಾ ಇದ್ದಾರೆ. ಮತ್ತು ಮೂಗು ಇವನಿಗೆ ಸ್ವಲ್ಪ ಆಗಲಾ ಇದೆ ಅಂತ ಹೇಳಿಬಿಟ್ಟು ಅವರೇ ಮಸಾಜ್ ಮಾಡ್ತಾ ಇದ್ರು. ಸೊ ಗೈಸ್, ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.